ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹದೇವಸ್ವಾಮಿ ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮದಲ್ಲಿ 44 ಲಕ್ಷ ರೂ ವೆಚ್ಚದಲ್ಲಿ 4 ಕೊಠಡಿ ಹಾಗೂ ಮದುವನಳ್ಳಿ ಗ್ರಾಮದ 11 ಲಕ್ಷ ರೂ ವೆಚ್ಚದಲ್ಲಿ ಶಾಲಾ ಕೊಠಡಿಗಳ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಅನೂರಿನ ಶಾಸಕರಾದಂಥ ಆರ್ ನರೇಂದ್ರ ಅವರು ನೆರವೇರಿಸುತ್ತಾ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಶಾಸಕರ ಅನುದಾನದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಕಬೇಕೋ ಅಷ್ಟನ್ನು ಕೂಡ ನಾನು ಪ್ರಾಮಾಣಿಕವಾಗಿ ನೆರವೇರಿಸುತ್ತೇನೆ ಎಂಬುದಾಗಿ ತಿಳಿಸಿರುತ್ತಾರೆ. ನನ್ನ ಜೊತೆ ಆಗಮಿಸಿರ್ತಕ್ಕಂಥ ಶಿವಕುಮಾರ್ ಅವರೇ, ಕಳೆದ ವರ್ಷ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಪ್ರೈಮರಿ ಸ್ಕೂಲು ಮತ್ತು ಹೈಸ್ಕೂಲ್ಗಳಿಗೆ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 8 ಕೋಟಿ ರೂಪಾಯಿ ಅನುದಾನ ಬಂದಿದೆ ಸರ್ಕಾರದಿಂದ. ಅದರಲ್ಲಿ ಎಲ್ಲ ಕಡೆ ಸುಮಾರು ಗುದ್ದಲಿ ಪೂಜೆಗಳು ಆಗಿ ಕೆಲವು ಕಡೆ ಕಟ್ಟಡಗಳು ಕೂಡ ಉದ್ಘಾಟನೆ ಆಗಿದೆ, ಇನ್ನು ಕೆಲವು ಕಡೆ ಸ್ವಲ್ಪ ಇವತ್ತು ಲೇಟ್ ಆಗ್ತಾ ಇದೆ. ಅದೇ ರೀತಿ ನಿಮ್ಮಲ್ಲಿ ಕೂಡ ಸಿಂಗನೂರಲ್ಲಿ ಭಾಳ ಹಳೆಯ ಕಟ್ಟಡಗಳು ಇರತಕ್ಕಂಥದ್ದು, ಇಲ್ಲಿ ಬೇರೆ ಕಡೆ ಎಲ್ಲ ಅವಶ್ಯಕತೆ ಇರೋದ ಕಡೆಗೆ 1 ರೂಮ್ 2 ರೂಮ್ ಮಾತ್ರ ಕೊಟ್ಟಿದ್ದೀವಿ, ಆದರೆ ನಿಮಗೆ 4 ಕೊಠಡಿನ ಕೊಟ್ಟಿದ್ದೀವಿ ಸಿಂಗನೂರಿಗೆ. ಕಾರಣ ಇಷ್ಟೇ, ಇದೆಲ್ಲ ಕೂಡ ಶಿಥಿಲವಾಗಿದೆ, ಹಳೆ ಕಟ್ಟಡಗಳು ಹಳೆ ಕಟ್ಟಡಗಳು. ಆದ್ದರಿಂದ ಇಲ್ಲಿಗೆ ಅವಶ್ಯಕತೆ ಹೆಚ್ಚಿಗೆ ಇದೆ ಅಂತೇಳಿ ನಾವು ಪಿ ಇವರೆಲ್ಲ ಮಾತಾಡಿ ಇಲ್ಲಿಗೆ 44 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, 4 ಕೊಠಡಿ ಅದರಿಂದ ನಿರ್ಮಾಣ ಆಗ್ತದೆ. ಜೊತೆಗೆ ಮದುವನಳ್ಳಿ ಕೂಡ ಇವಾಗ ಹೈಸ್ಕೂಲ್ನಲ್ಲಿ ಒಂದು 15.5 ಲಕ್ಷಕ್ಕೊಂದು, ಪ್ರೈಮರಿ ಸ್ಕೂಲಲ್ಲಿ ಒಂದು 10 ಲಕ್ಷ ರೂಪಾಯಿಗೊಂದು, ಅಲ್ಲೂ ಕೂಡ ಗುದ್ದಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಆಗಿದೆ. ಸೊ ಇಡೀ ಕ್ಷೇತ್ರಕ್ಕೆ ಅವಶ್ಯಕತೆ ಎಲ್ಲೆಲ್ಲಿದೆ, ಪ್ರೈಮರಿ ಸ್ಕೂಲ್ಗೆ ಹೈಸ್ಕೂಲ್ಗೆ ಎಲ್ಲ ಕಡೆಯೂ ರೂಮ್ಗಳು ಕೊಟ್ಟಾಗಿದೆ, ಸಾಕಷ್ಟು ಸಾಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ. ಇದುವರೆಗೆ ಕೆಲವು ಕಡೆ ಕೊರತೆ ಇತ್ತು, ಇವಾಗ ಎಲ್ಲ ಕಡೆ ರೂಮ್ಗಳು ಹೆಚ್ಚಾಗಿ ರೂಮ್ಗಳು ಆಗಿದ್ದಾವೆ. ಜೊತೆಗೆ ರೂಮ್ಗಳು ಆಗೋದ್ರ ಜೊತೆಗೆ ಹೊಸ ಹೊಸ ಶಾಲೆಗಳು ಜಾಸ್ತಿ ಆಗಿದ್ದಾವೆ ಸರ್. ಈಗ ಆಶ್ರಮ ಶಾಲೆಗಳೇ ಹೆಚ್ಚಾಗಿ 6 ಆಶ್ರಮ ಶಾಲೆ ಉದ್ಘಾಟನೆ ಮಾಡಿದ್ದೀನಿ ಕಳೆದ ವರ್ಷ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಗಿರಿಜನ ಮಕ್ಕಳುಗಳ 6 ಆಶ್ರಮ ಶಾಲೆಗಳು, ಒಂದು 6 ಆಶ್ರಮ ಶಾಲೆಗಳಿದೆ, ಹೆಚ್ಚು ಕಮ್ಮಿ 12 ಕೋಟಿ ರೂಪಾಯಿ ಆಗ್ತದೆ. ಸೊ ಅವರು ಅಲ್ಲಲ್ಲಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ. ಮತ್ತು ಒಂದು ಇಂದಿರಾ ವಸತಿ ಶಾಲೆ ಎಸ್ ಸಿ ಮಕ್ಕಳಿಗೆ 16.5 ಕೋಟಿ ರೂಪಾಯಿನಲ್ಲಿ ರಾಮಪುರದಲ್ಲಿ ನಿರ್ಮಾಣ ಆಗಿ ಈಗ ಅದು ಈ ವರ್ಷದಿಂದ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಎಸ್ ಟಿ ಮಕ್ಕಳುಗಳಿಗೆ ಸುಮಾರು 17.5 ಕೋಟಿ ರೂಪಾಯಿನಲ್ಲಿ ಬಾಳ್ಯದಲ್ಲಿ ಶುರು ಆಗಿದೆ. ಬಟ್ ಶಿಫ್ಟ್ ಆಗಬೇಕಾಗಿ ಇನ್ನು ಮಿನಿಸ್ಟ್ರಿ ಡೇಟ್ ಕೊಟ್ಟಿಲ್ಲ, ಹಾಗಾಗಿ ಶಿಫ್ಟ್ ಆಗಿಲ್ಲ, ಅದು ಇದೆ. ಮತ್ತು ಏಕಲವ್ಯ ಶಾಲೆ ಶುರುವಾಗಿದೆ, ಪಬ್ಲಿಕ್ ಶಾಲೆಗಳು ಶುರುವಾಗಿದ್ದಾವೆ. ಮತ್ತು ನಮ್ಮಲ್ಲಿ ಅನೇಕ ರೆಸಿಡೆನ್ಷಿಯಲ್ ಮೊರಾಜಿ ಸ್ಕೂಲ್ಗಳನ್ನು 3-4 ಆಗಿದ್ದಾವೆ. ಇವೆಲ್ಲವೂ ಕೂಡ ಆಗಿರೋದ್ರಿಂದ ಸಾಕಷ್ಟು ಅನುದಾನಗಳು ಬಂದಿದೆ, ಮತ್ತು ಎಲ್ಲ ಮಕ್ಕಳುಗಳು ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಎಲ್ಲೂ ಕೂಡ ಯಾವುದೇ ಗ್ರಾಮದಲ್ಲಿ ಮಕ್ಕಳು ತುಂಬ ಜಾಸ್ತಿ ಇದ್ದಾರೆ, ಅಲ್ಲಿ ಸೌಲಭ್ಯಗಳಿಲ್ಲ, ಸೌಕರ್ಯಗಳಿಲ್ಲ, ಅದ್ರ ಕೊರತೆ ಇದೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಯಾಕಂದರೆ ಎಲ್ಲ ಕಡೆ ಜಾಸ್ತಿ ಅಮೌಂಟ್ ಕೊಟ್ಟರಿಂದ ಎಲ್ಲ ಕಡೆ ಆಗಂಥ ಕೊರತೆ ಇದೆ ಅಂತದ್ದು ನಿಮ್ಮಲ್ಲೇ. ಯಾಕಂದರೆ ಇಲ್ಲಿ ಭಾಳ ಹಳೆಯ ಸ್ಕೂಲ್ ಇದು, ಇಲ್ಲಿಗೆ ಬೇಕಾಗಿತ್ತು 4 ರೂಮ್. ಮಕ್ಕಳ ಅನುಗುಣವಾಗಿ ಮುಂದಿನ ದಿನ ಅಕಸ್ಮಾತ್ ಮಕ್ಕಳು ಜಾಸ್ತಿ ಇದ್ದಾರೆ, ಈಗ 93 ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು ನಾನು ವಿಚಾರಿಸ್ತೆ. 93 ಮಕ್ಕಳಿಗೆ ಇರ್ತಕ್ಕಂಥ ಹಳೆ ಬಿಲ್ಡಿಂಗು ಮತ್ತು ಊಟದಲ್ಲಿದೆ, ಇಲ್ಲಿ 4 ರೂಮ್ ಆದರೆ ಕೊಟ್ಟಿದ್ದಾರೆ ಸಾಕಾಗ್ತದೆ. ಅಕಸ್ಮಾತ್ ಮುಂದಿನ ದಿನಗಳಲ್ಲಿ